ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರೇನ್ರಿ? ಶಿವಾಜಿ ನಾಯಕ್ ಅಂತ ರೀ. ಶಿವಾಜಿ ನಾಯಕ್ ರೀ. ಈಗ ನಾವು ಇವ್ರು ನಮಗೆ ಸ್ನೇಹಿತರದಾರ. ಹೌದ್ರಿ. ಇವ್ರ ಹೆಸರು ಮಲ್ಲಪ್ಪ ನಾಯ್ಕ. ಮಲ್ಲಪ್ಪ ನಾಯಕ್. ಹೌದ್ರಿ. ಇಲ್ಲಿ ಅವ್ರ ಹೊಲಕ್ಕೆ ಹೊಂಟಿದ್ವ ನಾವು. ಅವ್ರದ್ದು ಕಬ್ಬು ನೋಡಕ್ ಹೊಂಟಿದ್ವಿ. ಆಮ್ಯಾಗೆ ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಸ್ನೇಹಿತರಿದ್ದು ನಮ್ಮ ಅಣ್ಣಂದು ಇಲ್ಲಿ ಒಂದು ಹೊಲ ಐತಿ ಅಂತ ಹೇಳಿದ್ರೆ ಬಂದ್ವಿ ಇಲ್ಲಿ. ನೀವೀಗ ನೀವು ನೋಡ್ತಿದ್ರಲ್ಲ, ಏನಾಗೈತಿ ನಿಮ್ದು ಕಬ್ಬು? ಈಗ ನಾವು ಲಾಗಿನ್ ಮಾಡಿದ್ರು ಸರ. ಆಗ ಏನದು ಹುಳ ಐತೈತ್ರಿ, ಅಂಗಡಿ ಉಪಯೋಗ ಔಷಧ ಉಪಯೋಗ ಮಾಡಿದ್ರು ರೀ. ಆದ ಕಾರಣ ನಾಟಿ ಸ್ವಲ್ಪ ಗ್ಯಾಪ್ ಆಗ್ಯಾರ ಸರ್. ಅಲ್ಲ ಇಲ್ಲೇನೋ ಇಟ್ಕೊಂಡಿರಲ್ಲ, ಏನವು ಅದೇನಾ ನೀವು ಹೇಳ್ತಿರೋದು? ಹಾ, ಇದೋ ಬೇಂಜಾರ ಸರ್. ಅದೇನಾಗೈತೆ ಅದು ನೀವು ಹೇಳೋದು? ಇದು ನಾಟಿ ಅಲ್ಲ ಸರ್. ಇದು ನಾಟಿ ಬಂದಿಲ್ಲ? ನಾಟಿ ಬಂದಿಲ್ಲ ಸರ್. ಏನಾಗೈತಿ ಇದ್ರ ಪ್ರಕಾರ, ನಿಮ್ಮ ಪ್ರಕಾರ ಇದು? ಇದು ಹುಳ ಹತ್ತೈತ್ರಿ ಸರ್. ಹುಳ ಹತ್ತೈತಿ. ಇಂಥವು ನಾಟಿ ಬರದೇ ಇರೋದು ಎಷ್ಟೈತಿ ನಿಮ್ಮ ಪ್ರಕಾರ? ನೀವೇನಾರು ಎಣ್ಸಿರೇನೆ ಏನಾರು ನೋಡಿರಿ, ಓಡಾಡಿ ಏನಾರು ನೋಡಿರಿ ನಿಮ್ಮ ಹೊಲದಾಗೆ? ಏನು ಓಡಾಡಿ ಏನು ನೋಡ್ಯಾವ್ರಿ ಸರ್. ಹಾಂ ಹಾಂ, ಏನಾರು ಎಣ್ಸಿ ಏನಾರು ಮಾಡಿರಿ, ಎಷ್ಟು ಬಂದಾವೆ ಎಷ್ಟು ಬಂದಿಲ್ಲ ಅಂತ ಏನಾರು ಮಾಡಿರಿ? 2 ಸಾಲಿಗೆ 86 ಬೀಜ ಕೊತ್ತವ್ರಿ. ಹಾಂ ಹಾಂ, ಅದರಲ್ಲಿ 38 ಕಾಣಿಸ್ಕೊತ. 38 ಬೀಜ ಮೇಲೆ ಬಂದೈತಿ ಬಂದಿದ್ರ ಸರ್. ಅಂದ್ರೆ ಇನ್ನೂ ಉಳಿದಿದ್ದು ಬಂದಿಲ್ಲ. ಏನ ಏನ್ರಿ ಸರ್, ಅಂದ್ರೆ ಎಷ್ಟಾಕವು? 86 ಇನ್ನು ಉಳಿದಿದ್ರೆ 38 ಬಂದಾವೆ, ಇನ್ನು ಉಳಿದು ಬಂದಿಲ್ಲ ಅಂದ್ರೆ ಬರ್ದಿರೋದು ಎಷ್ಟಾಗ್ತಾವು? 86 ಅಂದ್ರೆ 48. ಹಾಂ 48. ಅಂದ್ರೆ 48 ಬೀಜ ಮೊಳಕೆ ಬಂದಿಲ್ಲ, 38 ಬಂದಾವೆ. ಹಾಂ 38 ಹಾಕಿದ್ರಲ್ಲ ಅರ್ಧನೂ ಬಂದಿಲ್ಲ. ಹೌದ್ರಿ ಸರ್. ಅಂದ್ರೆ 100 ಬೀಜ ಹಾಕಿದ್ರೆ 50 ಬೀಜನೂ ನಿಮ್ ಪ್ರಕಾರ ಮೊಳಕೆ ಬಂದಿಲ್ಲ. ಹೌದೈತಿ. ಹೌದ್ರಿ ಸರ್. ನಾವು ಮಾತಾಡ್ದಂಗ ಇವ್ರ ಹೊಲದಲ್ಲಿ ಚಲೋ ಬಂದೈತಿ ಅಂತ ಹೇಳ್ಯಾರ ಅವ್ರು. ಹಾ, ಈ ತರ ಹಾಳಾಗಿಲ್ಲ, ನಾವು ಹಾಕಿದ್ದು ಬೀಜಗಳು ಚಲೋ ಹುಟ್ಟ್ಯಾವ ಅಂತ ಹೇಳಿ. ಇವ್ರ ಹೊಲ ಇಲ್ಲೇ ಪಕ್ಕದಲ್ಲಿ ಐತಲ್ಲ, ಅದ್ ನೋಡೋಣ ಏನು ಅಲ್ಲಿ ಹಂಗ ಬಂದೈತಿ. ಹೋಗಿ ನೋಡೋಣ. ಹೋಗಿ ನೋಡೋಣ. ನೋಡೋಣ. ಸರ್ ಶಿವಾಜಿ ಅಣ್ಣವ್ರೆ, ಈಗ ಇವ್ರು ಹೇಳ್ತಾ ಇದ್ರಲ್ಲ ಇವ್ರ ಹೊಲದಲ್ಲಿ ಚಲೋ ಬಂದೈತೆ ಅಂತ ಹೇಳಿ, ಈಗ ನಿಮ್ ಹೊಲ ನೋಡ್ಕೊ ಬಂದಿವಲ್ಲ, ಈಗ ಮಲ್ಲಪ್ಪಣ್ಣವ್ರೆ, ಇದು ನೀವ್ ಹೇಳ್ತಿದ್ದು ನಿಮ್ದು ಹೊಲ ಚಲೋ ಬಂದೈತ್ರಿ? ಈಗ ಎಷ್ಟು ದಿವಸ ಆತ ಇದು ಮಾಡಿ? 20 ದಿವಸ ಆಯ್ತ್ರಿ. 20 ದಿವಸ ಆಯ್ತು. ಎಲ್ಲವೂ ಹಿಂಗೆ ಬಂದಾವೆ? ಎಲ್ಲ ಟೈಪ್ ಬಂದವ್ರಿ. ಇಡೀ ಒಟ್ಟು 8 ಎಕರೆ ಜಮೀನಿಗೆ ಮಾಡ್ಕೊಂಡಿರಿ ಇಲ್ಲಿ? ಈ 1 ಎಕರೆ ಮಾಡಿದವ್ರಿ. ಸರಿ ಸರಿ. ಏನೇನು ಮಾಡಿರಿ ಹಂಗಾರೆ ಇದು ಚಲೋ ಬರೋದಕ್ಕೆ? ನೀವೇನೇನು ಮಾಡಿರಿ ಹಂಗಾರೆ? ಇದಕ್ಕೆ ಬೀಜೋಪಚಾರ ಮಾಡಿದ್ರಿ ಸರ್. ಬೀಜೋಪಚಾರ ಮಾಡಿರಿ. ಬೀಜೋಪಚಾರ ಮಾಡ್ಲಿಕ್ಕೆ ಏನಾದ್ರು ವಿಧಾನ ಆಯ್ತು, ಅಥವಾ ಈಗ ಅವ್ರು ಏನು ಹೇಳಿದ್ರೆ ಅದ್ಯಾವುದೋ ಔಷಧಿ ತಂದು ಬೀಜೋಪಚಾರ ಮಾಡಿ ಹಾಕಿವಿ ಅಂತ ಹೇಳಿದ್ರು. ಅವರು ಕಣ್ಣೆ ಹಾಕಿದ್ದು, ನೀವು ಕಣ್ಣೆ ಹಾಕಿ ಉಳಿದಿರು? ನಾವು ಕಣ್ಣು ಹಾಕಿದ್ರು. ಕಣ್ಣು ಹಾಕಿ ನೀವು ಅವ್ರ ತರ ಬೀಜೋಪಚಾರ ಮಾಡಿರು, ಅಥವಾ ನಾವು ಬೇರೆ ತರ ಮಾಡಿ ಬೇರೆ ತರ ಬೀಜೋಪಚಾರ ಮಾಡಿದ್ವಿ? ಏನೇನು ಉಪಯೋಗ ಮಾಡಿದ್ರಿ ಅದನ್ನ ಒಂದು ಸ್ವಲ್ಪ ನಮಗೆ ಪೂರ್ತಿ ತಿಳಿಸಿ ಹೇಳಲಿಕ್ಕೆ ಆಗ್ತದೆ ಅವರಿಗೆ? ಅಂದ್ರೆ ಏನ್ ಮಾಡಿರಿ, ಅದನ್ನ ಹೆಂಗ್ ಮಾಡಿರಿ, ಏನು ಹೇಳ್ತಾನೆ, ಏನೇನ್ ಬೇಕು ಅದಕ್ಕೆ, ಹೆಂಗ್ ಮಾಡ್ಕೋಬೇಕು ಅಂತ ಒಂದ್ ಸ್ವಲ್ಪ ನೋಡೋಣ. ಹಂಗ ನೋಡೋಣ. ಅದ್ ಮಾಡಿ ತೋರಿಸ್ಬೋದು. ಮಾಡಿ ತೋರಿಸ್ತಾನೆ. ಹಾ, ಕಬ್ಬ ಈ ಟೈಪ್ ತಗೊಂಡ್ರಿ, ಒಂದ್ ಕಣ್ಣು ಕಟ್ ಮಾಡಿ ಹಿಂಗ ಹಚ್ಚೋದ್ರಿ ಇದನ್ರಿ. ಹಿಂಗೆ ಕಟ್ ಮಾಡಿ ಹಿಂಗೆ ಬೀಜ ಕಣ್ಣು ತಯಾರು ಮಾಡ್ಕೋಬೇಕ್ರಿ ಅದನ್ರಿ. ಮಲ್ಲಪ್ಪಣ್ಣರೇ, ಈಗ ನೀವು ಏನೇನು ಸಾಮಗ್ರಿ ಉಪಯೋಗ ಮಾಡ್ತೀರಿ ಈ ಬೀಜೋಪಚಾರ ಅಂತ ಹೇಳಿದ್ರಲ್ಲ ಅದಕ್ಕೆ? ನಾವು ಇದ ಆಕಳದ ಗೋಮೂತ್ರ ತಳಿಯಿಂದ ಹಿಡ್ತಾ ತರ್ತೇವ್ರಿ ಇದನ್ರಿ. ಅದು ಯಾವ್ದ್ರಿಂದ? ಅದು ಇವತ್ತಿಂದ ರೀ. ಇದು ನಿನ್ನೆದ ಆಗಂಗಿಲ್ಲ? ಅದಕ್ಕೆ ನಿನ್ನೆದ ಆಗಂಗಿಲ್ಲರಿ, ಅದಕ್ಕೆ ಹಳೇದಾಗಿಲ್ಲ. ಹೊಸದಾಗ್ಬೇಕ್ರಿ ಅದ. ಸರಿ. ಮತ್ತೆ ಇದು ಸಗಣಿನೂ ಇದು ಮಾಡ್ಬೇಕಾತಿದ್ರಿ ಇದು. ಮತ್ತು ಸಾಮಗ್ರಿ ನೀರು ಬೇಕಾತಿದ್ರಿ ಇದು. ಹ್ಞೂ. ಇಷ್ಟು ಸಾಮಗ್ರಿ ಉಪಯೋಗ ಮಾಡಿ. ಹಾಂ, ಇಷ್ಟು ಸಾಮಗ್ರಿ ಉಪಯೋಗ ಮಾಡಿ ಇದಕ್ಕೆ ಬೀಜೋಪಚಾರ ಮಾಡ್ತೀರಿ? ಹ್ಞೂ. ಅದು ಮಾಡೋದು ಹೆಂಗೆ ಅಂತ ತೋರಿಸ್ತೀರಿ. ಈಗ ಅದ್ರ ಮಿಶ್ರಣ ಮಾಡ್ಕೋಬೇಕ, ಏನು ಮಾಡ್ಕೋಬೇಕು? ಹಾಂ, ಮಿಶ್ರಣ ಮಾಡ್ಬೇಕ್ರಿ ಅದನ್ರಿ. ಹಾಂ, ಅದೇ ಒಂದು ಚರಿಗೆದ ಗೋಮೂತ್ರ ತೊಗೋಬೇಕ್ರಿ ಅದನ್ನ. ಇದನ್ನು ತೊಗೊಂಡು ಒಂದು ಡ್ರಮ್ನೊಳಗೆ ಹಾಕ್ಬೇಕ್ರಿ ಅದನ್ರಿ. ನಂತರ ಇದು ಸಗಣಿ ಒಂದಿಷ್ಟು
ಒಂದಿಷ್ಟು ಸಗಣಿ ಹಾಕಬೇಕ್ರಿ ಅದ್ರಾಗ. ನಂತರ ಒಂದು 9 ಚರಿಗೆ ನೀರು ಹಾಕಬೇಕ್ರಿ ಸರ್ ಅದ್ರಾಗ. ಇದು 9 ಚರಿಗೆ ನೀರು ಹಾಕಿದ ನಂತರ ಸರ ಇದು ಹಿಂಗ ಇದನ್ನೆಲ್ಲ ಕಲಸಬೇಕ್ರಿ. ಇದನ್ನ ಇವ ಕಣ್ಣರಿ ಇವು ಕಟ್ ಮಾಡಿದ್ದು ಇದನ್ನ 10 ನಿಮಿಷ ನೆನೆ ಹಾಕಬೇಕ್ರಿ. ಇದನ್ನ ಈಗ 10 ನಿಮಿಷ ನೆನೆ ಹಾಕಿದ ನಂತರ ರೀ ಇದನ್ನ ತಕೋಬೇಕ್ರಿ. ಹಿಂಗೆ ಬೀಜೋಪಚಾರ ಮಾಡಿದ್ದು ಇದನ್ನ ಏನು ಮುಂದೆ ನಾಟಿ ಮಾಡ್ತೇವ್ರಿ. ಇದನ್ನ ರೀ ಮಲ್ಲಪ್ಪರ ಈಗ ಇದ್ರದ್ದು ಮಾಡಿದ್ದು ನೀವು ಈ ಬೀಜೋಪಚಾರ ಮಾಡಿದ್ದನ್ನು ಮುಂದೇನು ಮಾಡ್ತೀರಿ ಅಂತ ತಿಳಿಸಿ. ಹಂಗಾರೆ ನಾವು ಬೀಜೋಪಚಾರ ಮಾಡಿದ್ದ ಇದನ್ನು ಬೀಜ ತೊಗೊಳ್ತೇವ್ರಿ. ಇದನ್ನು 2 ಫೂಟಿಗೆ ಒಂದೊಂದು ಕಣ್ಣು ಹಚ್ಕೊತ ಹೋಗ್ತೇವ್ರಿ ಇದನ್ನ ರೀ. ಸರಿ ಸರಿ. ಈಗ ನೀವು ಇಲ್ಲಿ ಏನು ಮಾಡಿರಲ್ಲ ಇಲ್ಲಿ ನಿಮ್ಮ ಹೊಲದಲ್ಲಿ ಬಂದೈತಲ್ಲ ಅದು ಹಿಂಗೆ ಮಾಡಿ ಮಾಡಿ ಹಿಂಗೆ ಮಾಡೇ ಮಾಡಿದ್ದು ಹಿಂಗೆ ಬಂದೈತ್ರಿ. ಶಿವಾಜಿ ಅಣ್ಣರೇ ಈಗ ನೋಡಿದ್ರಲ್ರಿ ನೋಡಿ ಈಗ ಏನೇನು ಮಾಡ್ಯಾರ ಅವರು ಈಗ ಇದನ್ನ ಗೋಮೂತ್ರ ತಗೊಂಡಾರ ಅವತ್ತೇ ಹಿಡಿದಿದ್ದು ಗೋಮೂತ್ರ ಪ್ರಸಾದು ಅದನ್ನ 1 ಲೀಟ್ರ್ ಅಥವಾ 1 ಚರಿಗಿ ಗೋಮೂತ್ರಕ್ಕೆ ಒಂದ್ ಸ್ವಲ್ಪ ಸಗಣಿ ಹಾಕೊಂಡು ಜೊತೆಗೆ 9 ಚರಿಗಿ ನೀರು ಹಾಕಿ ಮಿಶ್ರಣ ಮಾಡಿ ಇವ್ರು ಏನ್ ಮಾಡ್ಯಾರ ಈ ಬೀಜೋಪಚಾರ ಮಾಡ್ಯಾರ. ಇದನ್ನ ನಾಟಿ ಮಾಡ್ಯಾರ. ಆ ನಾಟಿ ಮಾಡಿದ್ರಿಂದ ಹಿಂಗ್ ಚಲೋ ಬಂದೈತಿ ಅನ್ನೋದು ಅವ್ರು ಕಂಡ್ಕೊಂಡಿರ್ತಕ್ಕಂತ ಬಂದವ್ರೇ ನಮ್ ಜೊತೆಗೆ ಎಷ್ಟೋ ತನಕ ತಮ್ಮ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥವ್ರು ಶ್ರೀಯುತ ಮಲ್ಲಪ್ಪ ನಾಯಕ್ ಅಂತ ಹೇಳಿ. ಅವರು ಕೆಂಪಟ್ಟಿ ಗ್ರಾಮದ ರೈತರು. ಕಬ್ಬನ್ನು ಬೆಳೀತಾರೆ, ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾರೆ. ಪ್ರಯೋಗಿ ರೈತರು ಈ ಊರಿನಲ್ಲಿ. ಈ ಕಬ್ಬಿನ ಕಣ್ಣಿಗೆ ತಮ್ಮಲ್ಲೇ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿಕೊಂಡು ಅಂದರೆ ಸಗಣಿ ಗೋಮೂತ್ರವನ್ನು ಉಪಯೋಗ ಮಾಡಿಕೊಂಡು ಬೀಜೋಪಚಾರ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ನಾವಲ್ಲಿ ಆಗ ಎಣಿಸಿದ್ರು ಅವರು ಸುಮಾರು 120 ಬೀಜವನ್ನು ಕಣ್ಣನ್ನು ಹಾಕಿದಂಥ ಜಾಗದಲ್ಲಿ 110 ಕಣ್ಣು ಮೊಳಕೆ ಹೊಡೆದಿತ್ತು. ಅಂದರೆ ಹೆಚ್ಚು ಕಡಿಮೆ 90 ಭಾಗಕ್ಕಿಂತ ಜಾಸ್ತಿ ಮೊಳಕೆ ಬಂದಿರತಕ್ಕಂಥದ್ದನ್ನು ಇಲ್ಲಿ ಕಂಡಿದ್ದಾರೆ. ಜೊತೆಗೆ ಖರ್ಚಿಲ್ಲ, ತಮ್ಮಲ್ಲೇ ಇರತಕ್ಕಂಥ ಸಂಪನ್ಮೂಲವನ್ನು ಉಪಯೋಗ ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ. ಹಾಗೆ ನಾವು ಬೇರೆ ಕಡೆ ನೋಡಿದಂಥ ಬೇರೆ ಬೇರೆ ರೈತರ ಹೊಲದಲ್ಲಿ ಅಥವಾ ಶಿವಾಜಿಯವ್ರ ಹೊಲದಲ್ಲಿ 150 ಭಾಗ ಕೂಡ ಮೊಳಕೆ ಬಂದಿರಲಿಲ್ಲ. ಜೊತೆಗೆ ಹೊರಗಡೆ ಔಷಧಿ ಸುಮಾರು 300-350 ರೂಪಾಯಿನ ಖರ್ಚು ಮಾಡಿದ್ರು ಅವರು. ಇಲ್ಲಿ ಖರ್ಚಿಲ್ಲದೇ ತಮ್ಮದೇ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿಕೊಂಡು ಬೀಜೋಪಚಾರ ಮಾಡಿ ಮೊಳಕೆ ಬರಲಿಕ್ಕೆ ಕಬ್ಬಿನಲ್ಲಿ ಅವರು ಯಶಸ್ವಿ ಮೊಳಕೆ ಪಡೀಲಿಕ್ಕೆ ಚೆನ್ನಾಗಿ ಬೆಳೆಯನ್ನು ಬೆಳ್ಕೊಳ್ಳಲಿಕ್ಕೆ ಯಶಸ್ವಿಯಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಮಲ್ಲಪ್ಪ ನಾಯಕರೇ ನಿಮಗೆ ಧನ್ಯವಾದ. ನಮಸ್ಕಾರ.